ಬಾದಾಮಿಯಲ್ಲಿ ನಮ್ಮ ಕಾರ್ಯಕರ್ತರು ಅವ್ರ ಮೇಲೆ ಒಂದು ಕೇಸ್ ಲಾಡ್ಜ್ ಮಾಡಿದ್ದಾರೆ. ಅವರಿಗೆ ನನ್ನ ಬಗ್ಗೆ ಹೇಳಿಕೆ ಅವರಿಗೆ ಶೋಭೆ ತರುವಂಥದ್ದಲ್ಲ. ಅವರ ಸ್ಥಾನ ಎಂಥ ಸ್ಥಾನದಲ್ಲಿದ್ದಂಥ ವ್ಯಕ್ತಿ ಇಷ್ಟು ಕೆಳಮಟ್ಟಕ್ಕೆ ಇಳಿದು ಮಾತಾಡ್ತಾರೆ ಅಂತನ್ನುವಂಥದ್ದು ಅವರ ನಾಲಿಗೆ, ಅವರ ವರ್ತನೆ, ಅವರ ಇಲ್ಲಿಯವರೆಗೆ ನಡ್ಕೊಂಡು ಬಂದಂಥ ರೀತಿ ಇವತ್ತು ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಇದು ಒಂದು ಭಾಗ. ಇನ್ನು ಎರಡನೇದು, ಇವ್ರು ಯಾಕೆ ನಮ್ಮನ್ನೆಲ್ಲ ಕೆಣಕ್ತಾ ಇದ್ದಾರೆ ಅಂತಂದರೆ ಮುಸ್ಲಿಂ ಓಟಿಗೋಸ್ಕರ ಕೆಣಕ್ತಾ ಇದ್ದಾರೆ ಅಷ್ಟೇ. ಬಿ ಕೆ ಹರಿಪ್ರಸಾದ್ ಇರ್ಬೋದು, ಈ ಕಾಂಗ್ರೆಸ್ನವರು ಇರ್ಬೋದು, ಅಥವಾ JDSನವರು ಇರ್ಬೋದು, ಇವರು ನಮ್ಮ ಹಿಂದೂ ಸಂಘಟನೆಗಳ ಮೇಲೆ ಅಪಾದನೆ ಇನ್ನೂ ಮಾಡ್ತಾರೆ. ಇನ್ನೂ ಹೇಗೆ ಇಲೆಕ್ಷನ್ ಹತ್ತಿರ ಬರುತ್ತೆ ಹಾಗೆ RSS ಅನ್ನು ಕೆಣಕ್ತಾರೆ, ಬಜರಂಗ್ ದಳವನ್ನು ಕೆಣಕ್ತಾರೆ, ಶ್ರೀರಾಮ್ ಸೇನೆಯನ್ನು ಕೆಣಕ್ತಾರೆ, ಹಿಂದೂಗಳನ್ನು ಕೆಣಕ್ತಾರೆ. ಕಾರಣ ಏನಂತಂದ್ರೆ ಕಾಂಗ್ರೆಸ್ ಮತ್ತು JDS ಅನ್ನೆಲ್ಲ ಮುಸ್ಲಿಂ ಓಟನ್ನು ಜಾಸ್ತಿ ತಗೊಳ್ಳೋಕ್ಕೆ ಈ ನೀಚ ಕೃತ್ಯ, ಅತ್ಯಂತ ಅಸಭ್ಯ ಕೃತ್ಯವನ್ನು ಇವರು ಹಿಂದೂಗಳ ಮೇಲೆ ಅಪವಾದನೆ ಮಾಡುವಂಥದ್ದು ಮಾಡ್ತಾ ಹೋಗ್ತಾರೆ. ಇವರ ಹಿಂದೂಗಳೇ ಇವರಿಗೆ ಪಾಠ ಕಲಿಸ್ತಾರೆ. ನೀವು ಬರೀ ಮುಸ್ಲಿಂ ಓಟಿನಿಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ನೀವು ಹಿಂದೂಗಳೇ ನಿಮ್ಮನ್ನ ಧೂಳಿಪಟ ಮಾಡ್ತಾರೆ, ಕಾಂಗ್ರೆಸ್ನವರು ಈಗಾಗಲೇ ಆಗಿದ್ದಾರೆ, ನೀವು JDSನವರು ಕೂಡ, ನೀವು ಮನೆ ಹೋಗ್ತೀರಿ, ನಿಶ್ಚಿತವಾಗಿ ನೀವು ಮನೆ ಹೋಗ್ತೀರಿ ಅಪ್ಪ ಮಕ್ಕಳು ಎಲ್ಲರೂ ಅಂತ ಅನ್ನುವಂಥದ್ದು.